ಹೈ ಫ್ರೆಂಡ್ಸ್ ಆದ್ಯ ಹೋಮ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೇವಲ ಎರಡೇ ಎರಡು ಸಾಮಗ್ರಿಗಳನ್ನು ಬಳಸಿಕೊಂಡು ಶೇಂಗಾ ಚಿಕ್ಕಿಯನ್ನು ಈಸಿಯಾಗಿ ಯಾವ ಥರ ಮಾಡ್ಬೋದು ಎಂಬುದನ್ನು ತೋರಿಸ್ತೇನೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಶೇಂಗಾ ಬೀಜ ಮುಕ್ಕಾಲು ಕಪ್ಪು ಬೆಲ್ಲ ಅರ್ಧ ಕಪ್ಪು ಮೊದಲಿಗೆ ನಾನೊಂದು ಬಾಣಲೆ ಏನಿಟ್ಟು ಶೇಂಗಾ ಬೀಜವನ್ನು ಹುರ್ಕೊಳ್ತೇನೆ ಇದನ್ನು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಉರಿಯುವ ಹೊತ್ತಲ್ಲಿ ಪಟ್ಪಟ ಅಂತ ಸೌಂಡ್ ಬರ್ತದೆ ಒಂದೆರಡು ಸಲ ಪಟ್ಪಟ ಆಯಿತು ಅಂಥೇಳಿ ಇದು ಫ್ರೈ ಆಗಿ ಬಿಡ್ತಂತೇಳಿ ಗ್ಯಾಸನ್ನು ನೀವು ಆಫ್ ಮಾಡಲಿಕ್ಕೆ ಹೋಗಬೇಡಿ ಇದು ಪೂರ್ತಿ ಪಟ್ಪಟ ಎನ್ನುವಂಥ ಸೌಂಡ್ ಸ್ಟಾಪ್ ಆಗುವವರೆಗೂ ನಾವು ಈ ಥರ ಫ್ರೈ ಮಾಡ್ತಾನೇ ಇರಬೇಕು ಅರ್ಧಂಬರ್ಧ ಫ್ರೈ ಮಾಡೋದ್ರಿಂದ ಮಿಕ್ಸಿಗೆ ಹಾಕಿ ಪುಡಿ ಮಾಡುವಾಗ ಎಣ್ಣೆ ಎಣ್ಣೆಯಾಗಿ ಮುದ್ದೆ ಮುದ್ದೆಯಾಗಿ ಇರ್ತದೆ ಶೇಂಗಾ ಪುಡಿ ಡ್ರೈ ಆಗಿರಬೇಕಾದ್ರೆ ನಾವಿದ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು ಅದು ರೋಸ್ಟ್ ಆದದ್ದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಸಲ ಕೈಯಲ್ಲಿ ಈ ಥರ ತೆಗೆದುಬಿಟ್ಟು ಚೆಕ್ ಮಾಡಿಕೊಳ್ಳಿ ಇದನ್ನು ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇವಾಗ ಇದು ಆಗ್ತಾ ಬಂದಿದೆ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ಇವಾಗ ನಾನು ಒಂದು ಬಟ್ಟೆ ಮೇಲೆ ಉರ್ಕೊಂಡಂಥ ಶೇಂಗಾ ಬೀಜವನ್ನು ಹಾಕ್ಬಿಟ್ಟು ಬಟ್ಟೆಯನ್ನು ನೋಡಿ ಈ ಥರ ಮಡಚ್ಬಿಟ್ಟು ಈ ಥರ ಉಜ್ಕೋಬೇಕು ಈ ಥರ ಮಾಡೋದರಿಂದ ತುಂಬ ಸುಲಭವಾಗಿ ಸಿಪ್ಪೆಯನ್ನು ಬಿಡಿಸ್ಕೋಬೋದು ಇವಾಗ ನೋಡಿ ಈ ಥರ ಸಿಪ್ಪೆ ತೆಗೆದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೌಡ್ರ್ ಮಾಡಿಕೊಳ್ಬೇಕು ಚೆನ್ನಾಗಿ ನಾವು ಹುರ್ಕೊಂಡಿರುವುದರಿಂದ ನೋಡಿ ಈ ಥರವಾದಂಥ ಡ್ರೈ ಶೇಂಗಾ ಪುಡಿ ಸಿಕ್ತು ಇವಾಗ ನೋಡಿ ಮುಕ್ಕಾಲು ಕಪ್ಪಿನಷ್ಟು ಪುಡಿ ಇದೆ ಇಲ್ಲಿ ನಾನು ಒಂದು ಚಪಾತಿ ಮಣೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡೋಣ ಚಿಕ್ಕಿ ಮಾಡುವ ಮೊದಲು ನಾವು ಬೆಲ್ಲದ ಪಾಕವನ್ನು ಮಾಡ್ಕೋಬೇಕು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ ಬೆಲ್ಲ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತೇನೆ ಇಲ್ಲಿ ನಾನು ಬೆಲ್ಲ ಕರಗ್ಲಿಕ್ಕೋಸ್ಕರ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೇನೆ ಇದಕ್ಕಿಂತ ಜಾಸ್ತಿ ನೀವು ನೀರನ್ನು ಹಾಕ್ಲಿಕ್ಕೆ ಹೋದರೆ ಪಾಕ ಬರಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ ಬೆಲ್ಲ ಪೂರ್ತಿ ಕರಗಬೇಕು ಉಂಡೆ ಉಂಡೆ ಥರ ಇರಬಾರ್ದು ಇವಾಗ ನೋಡಿ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗ್ತಾ ಈ ಥರ ನೋಡಿ ತುಪ್ಪ ಥರ ಬಂದಿದೆ ನೋಡಿ ಇವಾಗ ಬೆಲ್ಲ ಈ ಥರ ಕುದಿದು ಪಾಕ ಬರ್ತಾಯಿದೆ ಇವಾಗ ನಾವು ಪಾಕವನ್ನು ಚೆಕ್ ಮಾಡಿಕೊಳ್ಬೇಕು ಇವಾಗ ನಾನೊಂದು ಬೌಲಿಗೆ ನೀರನ್ನು ಹಾಕ್ಬಿಟ್ಟು ಈ ಪಾಕವನ್ನು ಹಾಕ್ಕೊಳ್ತಿದ್ದೇನೆ ಇವಾಗ ಪಾಕವನ್ನು ನೀರಿಂದ ತೆಗಿಬೇಕಾದ ಅದು ಉಂಡೆ ಥರ ಬಂದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಇವಾಗ ಈ ಥರ ಆಗಿದೆ ಇದು ಕರೆಕ್ಟಾಗಿ ಪಾಕ ಬಂದಿದೆ ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಪುಡಿಯನ್ನು ಹಾಕ್ಕೊಳ್ಳೋಣ ಇದನ್ನು ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿದು ಈ ಥರ ಮುದ್ದೆ ಥರ ಒಂದು ಗುಡಿದೆ ಇವಾಗ ನಾವು ಎಣ್ಣೆಯನ್ನು ಸವಾರಿದೆ ಚಪಾತಿ ಹಿಟ್ಟಿನ ಮನೆಗೆ ಇದನ್ನು ಹಾಕ್ಕೊಂಡು ನೋಡಿ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ತಾ ಈ ಥರ ಮಾಡಿಕೊಳ್ಳಿ ಅಥವಾ ಚಪಾತಿ ಲಟ್ಟಿಸುವಂಥ ಈ ಲಟ್ಟನಿಗೆ ಏನುಂಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಬಿಟ್ಟು ಅದರಲ್ಲಿ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿ ಇವಾಗ ನಾವು ಇದನ್ನು ಕಟ್ ಮಾಡಿಕೊಳ್ಬೇಕು ಪೂರ್ತಿ ಬಿಸಿ ಇರುವಾಗ ನೀವು ಕಟ್ ಮಾಡಿದರೆ ಪೂರ್ತಿ ಅದು ಚಾಕುವಿಗೆ ಅಂಟ್ಬಿಡ್ತದೆ ಪೂರ್ತಿ ತಣ್ಣಗಾದ ನಂತರ ಕಟ್ ಮಾಡ್ತೇನೆಂದರೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ಬಿಸಿ ಆರಿದ ನಂತರ ನಾವು ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಮಾರ್ಕ್ ಮಾಡಿದ ನಂತರ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡಲಿಕ್ಕೆ ಬರ್ತದೆ ನೋಡಿ ಇವಾಗ ನೋಡಿ ಆರೋಗ್ಯಕರವಾದಂಥ ಒಂದು ಶೇಂಗಾ ಚಿಕ್ಕಿ ರೆಡಿಯಾಗಿದೆ ಈ ಥರ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಮಾಡಿಕೊಡುವುದರಿಂದ ಅವರು ತುಂಬಾ ಖುಷಿಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಥ್ಯಾಂಕ್ ಯು